ಹಲೋ ಗೈಸ್, ವೆಲ್ಕಮ್ ಟು ಕೆ ಬಿ ಯು ಚಾನಲ್. ನಾನು ಅಶಿಕ್. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಮೊದಲನೇದಾಗಿ ಸಲಾರ್ ನಾಳೆ ಟೀಸರ್ಗೆ ಬರೋಕೊಟ್ಟಿದೆ. ಟ್ರೈಲರ್ ಗುರು ಟೀಸರ್ ಅಲ್ಲ, 7:19 PM. ನಾನಂತೂ ಈವ್ನಿಂಗ್ ಅಂತೂ ರಿಯಾಕ್ಷನ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನೀವು ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಡಿ ಆಗಿರಿ ನನ್ನ ರಿಯಾಕ್ಷನ್ ನೋಡೋದಕ್ಕೆ. ಹಾಗೇನೆ ಕಾಟೆರ ಟೀಸರ್ ಗ್ಲಿಮ್ಸ್ ಆ ರೀತಿ ಬಂದಿರುವಂಥ ಒಂದು ಡೇಟ್ ಅನೌನ್ಸ್ಮೆಂಟ್ ಏನಿದೆ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಕೋಬೇಕು ಅಂತಾನೆ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ಮೊದಲನೇದಾಗಿ ಡೀಟೇಲಿಂಗ್ ಬಗ್ಗೆ ಮಾತಾಡೋದಾದ್ರೆ, ಅಂದರೆ ಪಕ್ಕ ಮಾಸ ಹಳ್ಳಿಯಿಂದ ಬಂದಿರುವಂಥ ಒಬ್ಬ ವ್ಯಕ್ತಿ ಇದನ್ನು ತೋರಿಸ್ಕೊಡುತ್ತೆ. ಮೊದಲನೇದಾಗಿ ಕ್ಯಾರೆಕ್ಟರೈಸೇಷನ್ ಮಾಡ್ತಿರುವಂಥದ್ದು, ಯಾವುದೇ ಒಂದು ಹೇರ್ ಸ್ಟೈಲ್ ಏನು ಫುಲ್ ಮೇಲ್ ಆ ಥರ ಏನು ಹಂಗೇನಿಲ್ಲ, ನೀಟಾಗಿ ಬಚ್ಚಿರ್ಬೇಕು ಹಂಗೇನಿಲ್ಲ. ಪಕ್ಕಾ ಮಾಸ್ ಹುಡುಗ ಹೆಂಗಿರ್ತಾನೆ, ಹಳ್ಳಿ ಹೈದ ಹೇಗಿರ್ತಾನೆ, ಆ ರೀತಿ ಒಂದು ಕ್ಯಾರೆಕ್ಟರ್ನ ತೋರಿಸಿರುವಂಥದ್ದು ಡಿಬೋಸ್ ಅವರಿಂದ. ನಿಜವಾಗ್ಲೂ ಅದ್ಭುತವಾಗಿದೆ. ನಾನು ಇನ್ನೊಂದು ವಿಷಯ ನಾನು ನೋಟಿಸ್ ಮಾಡಿದ್ದೇನು ಅಂದರೆ, ನಾನು ಅದು ನೋಡೇ ಇಲ್ಲ ಆಯ್ತಾ, ಅಂದರೆ ಬೀಡಿನ ಮತ್ತು ಆ ಒಂದು ಏನು ಮ್ಯಾಚ್ ಬಾಕ್ಸ್ನ ಒಟ್ಟಿಗೆ ಇಟ್ಕೊಂಡು ಗೀರಿ ಬಾಯಿಗೆ ಬೀಡಿ ಇಟ್ಟು ಎಸಿತಾರಲ್ಲ, ಇದೊಂದು ಸೀನ್ ಅದ್ಭುತವಾಗಿದೆ ಅಂತ ನನಗನ್ಸಿದ್ದು. ವಾಟ್ ಅ ಮಾಸ್ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಜಸ್ಟ್ ಬೈ ಅಪಿಯರೆನ್ಸಿಂದ ಅಂತ ನನಗನ್ಸಿರೋವಂಥದ್ದು. ಇನ್ ಜಾಸ್ತಿ ಥಿಯೇಟ್ರಲ್ಲಿ ಯೋಚನೆ ಮಾಡಿ ಯಾವ ರೀತಿ ಇರುತ್ತೆ ಅಂತ. ಅದು ಮೊಕೊಬಾಟ್ನ ಕೂಡ ಯೂಸ್ ಮಾಡಿದ್ದಾರೆ ಆ ಫೈಟ್ ಸೀನ್ಸ್ ಎಲ್ಲ ಹೇಗಿರ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ. ಹಾಗೇನೆ ನಿಮ್ಮ ಕೆಪ್ಯಾಸಿಟಿಗೆ ಬಿಟ್ಟಿದ್ದು, ಅಂದರೆ ನಿಮ್ಮ ಒಂದು ಥಿಂಕಿಂಗ್ ಕೆಪ್ಯಾಸಿಟಿಗೆ ಬಿಟ್ಟಿದ್ದು ಯಾವ ರೀತಿ ಇರುತ್ತೆ ಅಂತ. ಇನ್ನೊಂದು ಮೇಜರ್ ವಿಷಯ ನಾನು ನೋಟಿಸ್ ಮಾಡಿದ್ದೇನು ಅಂದರೆ, ಆ ಒಂದು ವಾಕಿಂಗ್ ಸ್ಟೈಲ್ ಏನಿದೆ, ಯಾವುದೊಂದು ಬಿಲ್ಡಪ್ ವಾಕಿಂಗ್ ಸ್ಟೈಲ್ ಅಲ್ಲ. ನಾರ್ಮಲಿ ಒಬ್ಬ ಮೂವಿಲಿ ಹೇಗಿರ್ತಾನೆ, ಹಳ್ಳಿಯ ಇದ ಹೇಗಿರ್ತಾನೆ, ಅದನ್ನು ಕೂಡ ಬಿಲ್ಡಪ್ ಮಾಡಿದ್ದಾರೆ. ಅಂದರೆ ಎಲ್ಲದನ್ನೂ ನೋಟಿಸ್ ಮಾಡಿದಾಗ, ಲಿಂಕ್ ಮಾಡಿ ನೋಡಿದಾಗ ಈ ಮೂವಿ ಅದ್ಭುತವಾಗಿ ಬರುತ್ತೆ. ಯಾವುದೇ ಒಂದು ಓವರ್ ಬಿಲ್ಡಪ್ ಜೊತೆ ಬರ್ತಿರುವಂಥ ಮೂವಿ ಅಲ್ಲ, ಪ್ರಾಪರ್ ಸ್ಟೋರಿ ಜೊತೆಗೆ ಯಾವ ರೀತಿ ತೆಗಿಬೇಕು ಆ ರೀತಿ ತೆಗೆ ಕೊಟ್ಟಿದ್ದಾರೆ ಈ ಮೂವಿನ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇ ಇನ್ನೊಂದು ವಿಷಯ, ಸಲಾರ್ ಬರ್ತಾ ಇದೆ ನಿಜ, ನಾಳೆ ಟೀಸರ್ ಟ್ರೈಲರ್ ಬರ್ತಾ ಇದೆ ನಿಜ, ಆದರೆ ಟ್ರೈಲರಲ್ಲಿ ನನಗೆ ಒಂದೇ ಒಂದು ವಿಷಯ ತಲೆಗೆ ಹೋಗ್ತಾ ಇಲ್ಲ ಏನು ಅಂದರೆ, ಯಾಕೆ ಇಷ್ಟೊಂದು ಹೈಪ್? KGF ಲಿಂಕ್ ಇದೆ ಅಂತನಾ? ಅದು ನಿಮಗೆ ಮೂವಿ ಬಂದಮೇಲೇ ಗೊತ್ತಾಗುವಂಥದ್ದು. ಯಾಕೆಂದರೆ ನಾನು ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಗರುಡ ಅಂದರೆ ಯಾರು ನಮ್ಮ ಗರುಡರಾಮ್ ಅವರು ಏನಿದ್ದಾರೆ, ಅವರು ಈ ಮೂವಿಲಿ ಕಾಣಿಸ್ಕೊತಾ ಇದ್ದಾರೆ. ಆದರೆ ಅದೇ ಗರುಡ ಆಗ ಅಂತ ಗೊತ್ತಾಗಬೇಕು ಅಂದರೆ ನಿಮಗೆ ಮೂವಿ ಬಂದಮೇಲೇ ಗೊತ್ತಾಗುವಂಥದ್ದು. ನಾನು ನಿಮಗೊಂದು ಹಿಂಟ್ ಕೊಡ್ತೀನಿ. ಹೊಂಬಾಳೆ ವರ್ಸ್ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಏನು ಸ್ಟಾರ್ಟ್ ಮಾಡಿದಾರಲ್ಲ ಹೊಂಬಾಳೆ ವರ್ಸ್ ಅಂತ, ಯಾಕೆ ಈ ಥರ ಸ್ಟಾರ್ಟ್ ಮಾಡೋದು ಹೊಂಬಾಳೆ ವರ್ಸ್ ಅಂತ? ಹಾಗಾದ್ರೆ ಒಂದು ಯೂನಿವರ್ಸ್ ಇದೆ ಅಂತನಾ? ಇದ್ದೇ ಇದೆ ಅಫ್ಕೋರ್ಸ್, ಬಟ್ ಆದರೂ ಕೂಡ ನಾನು ನಿಮಗೆ ನಾನು ಕನ್ಫರ್ಮ್ ಮಾಡ್ತಾ ಇಲ್ಲ KGF ಲಿಂಕ್ ಇದೆ ಅಂತ. ಸಿ, ಒಬ್ಬರು ಡಬ್ಬಿಂಗ್ ಆರ್ಟಿಸ್ಟ್ ಇದ್ದಾರೆ ಇದರಲ್ಲಿ, ಡಬ್ ಮಾಡಿರೋರು, ಅವರೇ ನನಗೆ ಇದ್ರ ವಿಷಯ ತಿಳಿಸಿರುವಂಥದ್ದು. ಆದರೆ ನಿಮಗೆ ನಾನು ಈಗಲೂ ಕೂಡ ಲಿಂಕ್ ಇದೆಯಾ ಇಲ್ವಾ ಅನ್ನೋದ್ರ ವಿಷಯ ನಾನು ಮಾತಾಡ್ತಾ ಇಲ್ಲ. ಹೊಂಬಾಳೆ ವರ್ಸ್ ಅಂತ ಒಂದು ಕ್ರಿಯೇಟ್ ಮಾಡಿದಾರಲ್ಲ, ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಈಗ ಕಾಟೆರ ವಿಷಯಕ್ಕೆ ಬಂದರೆ ಕನ್ಫರ್ಮ್ ಆಗಿರುವಂಥ ನ್ಯೂಸ್ಗಳ ಬಗ್ಗೆ ಮಾತಾಡೋಣ. ಜಿ ಫೈವ್ ಏನಿದ್ದಾರೆ, OTT ರೈಟ್ಸ್ನ ಕಂಪ್ಲೀಟ್ ಆಗಿ ಅವರು ಬಾಚಿಕೊಂಡಿದ್ದಾರೆ. ಇದು ಅವರ ಹಳೇ ಆರ್ಟಿಕಲಲ್ಲಿ ಇತ್ತು, ನಾನು ಹಳೇ ವಿಡಿಯೋದಲ್ಲಿ ಹೇಳಿದೆ, ಇದನ್ನು ಹೊಸ ವಿಷಯ ಅಲ್ಲ. ಬಟ್ ಈಗ ಕನ್ಫರ್ಮ್ಡ್ ಆಗಿರೋದ್ರಿಂದ ಈ ಒಂದು ವಿಷಯ ಕೂಡ ಹೇಳಬೇಕಾಗುತ್ತೆ. ಹಾಗೇನೆ ಈಗ December 29th ಏನು ಮೂವಿ ರಿಲೀಸ್ ಆಗೋಕೆ ಹೊರಟಿದೆಯಲ್ಲ, ಅದಕ್ಕೂ ಮೊದಲು ಏನೇನು ಬರುತ್ತೆ ಅಂತ ಕೇಳೋದಾದರೆ, ಅದು December 1st ಬರುತ್ತೆ. ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, 5th ಅಂತ ಅನ್ಕೊತೀನಿ, ಬಟ್ ಎಕ್ಸಾಕ್ಟ್ ಡೇಟ್ ಇನ್ನೂ ಕನ್ಫರ್ಮ್ಡ್ ಆಗಿಲ್ಲ. ಬಟ್ ಒಂದು ವೀಕಲ್ಲಿ, ಆ ಫಸ್ಟ್ನೇ ವೀಕಲ್ಲೇ ನಿಮಗೆ ಸಾಂಗ್ ನೋಡೋಕೆ ಸಿಗುತ್ತೆ. ಸೆಕೆಂಡ್ ವೀಕಲ್ಲಿ ಟ್ರೈಲರ್ ನೋಡೋಕೆ ಸಿಗುತ್ತೆ. ಬಟ್ ಸೆಕೆಂಡ್ ವೀಕಲ್ಲಿ ಬಂದರೆ ಆ ಒಂದು ಮಜಾ ಇರಲ್ಲ ಅಂತ ನನ್ನ ಅನಿಸಿಕೆ ಆಗಿರೋವಂಥದ್ದು. 3rd ವೀಕಲ್ಲಿ ಕೊಡಿ, ಯಾಕೆಂದರೆ December 29th ತುಂಬಾ ಟೈಮ್ ಇದೆ, ಎಲ್ಲರ ಗಮನ ಸೆಳಿಬೇಕು ಅಂದರೆ 3rd ವೀಕಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಆದರೆ ಪ್ರಮೋಷನ್ ಮಾತ್ರ ಭಾರಿ ಭಾರಿ ಆಗಿರಬೇಕು. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿರುವಂಥದ್ದು ಬರಲ್ಲ, ನನಗೆ ಗೊತ್ತು. ಒಂದು ನಿಮಿಷ, ಹಾಂ, ಟೀಸರ್ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಕೂಡ ಇದನ್ನೇನು ನಿಮ್ಮ ಗ್ಲಿಮ್ಸ್ ಅಂತ ಕೊಟ್ಟಿದ್ದೀರಲ್ಲ ಡೇಟ್ ಅನೌನ್ಸ್ಮೆಂಟ್ ಜೊತೆಗೆ, ಇದು ನಮಗೆ ಸಾಕಾಗಲ್ಲ. ಯಾಕೆಂದರೆ ಪ್ರಮೋಷನಿಗೋಸ್ಕರ, ಆ ಒಂದು ಡಿಸೆಂಬರ್ ಮಂತ್ ಕಂಪ್ಲೀಟ್ ಪ್ರಮೋಷನಿಗೋಸ್ಕರ ಒಂದು ಟೀಸರ್ ಬೇಕಾಗುತ್ತೆ. ನಾನು ಹೇಳ್ತಿದ್ದೀನಲ್ಲ, 2nd ವೀಕಲ್ಲೇ ಟ್ರೈಲರ್ ಬರುತ್ತೆ, ಅದೇ 3rd ವೀಕಿಗೆ ಇಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಅದು ಅವಾಗ 2nd ವೀಕಲ್ಲಿ ಒಂದು ಟೀಸರ್ ಕೊಟ್ಬಿಟ್ಟು ಈ ಥರ ಎಲ್ಲ ಮಾಡಲ್ಲ, ನಿಮಗೂ ಗೊತ್ತಿದೆ. ಆಲ್ರೆಡಿ ಕನ್ಫರ್ಮ್ ನ್ಯೂಸ್ ಏನು ಅಂದರೆ, ಡೈರೆಕ್ಟ್ ಟ್ರೈಲರ್ ಬರುತ್ತೆ. ಇದೀಗ ಡೇಟ್ ಅನೌನ್ಸ್ಮೆಂಟ್ ಜೊತೆಗೆ ಟೀಸರ್ ಬಂದಿದೆ. ಯಾರು ನನ್ನ ಹತ್ರ ಕಮೆಂಟರ್ಸ್ ಹೇಳಿದರು ಟೀಸರ್ ಬರಲ್ಲ ಗುರು, ಡೈರೆಕ್ಟ್ ಟ್ರೈಲರೇ ಬರುವಂಥದ್ದು ಅಂತ, ನಾನು ಅವಾಗಲೂ ಕೂಡ ಹೇಳ್ತಿದ್ದೆ ಒಂದು ಗ್ಲಿಮ್ಸ್ ಥರ ಏನಾದರೂ ಒಂದು ಬಂದೇ ಬರುತ್ತೆ ಅಂತ. ಬಂತಲ್ಲ ಡೇಟ್ ಅನೌನ್ಸ್ಮೆಂಟ್ ಜೊತೆಗೆ, ಇದಕ್ಕಿಂತ ಇನ್ನೇನು ಬೇಕು? ನಿಮಗೆ ಟ್ರೈಲರಲ್ಲೇ ಆ್ಯಕ್ಷನ್ ತೋರಿಸ್ತಾರೆ, ಇಲ್ಲಿ ಏನು ಆ್ಯಕ್ಷನ್ ತೋರಿಸಿರಲಿಲ್ಲ ಟೀಸರಲ್ಲಿ. ಈಗ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ. ಹಾಗೆ ಧ್ರುವ ಸರ್ಜಾ ಅವರ KD ಮೂವಿ ಡೈಲಾಗ್ ಬರ್ತಿದ್ದಾರೆ ನೋಡಿ, ಅಂದರೆ ಒಂದು ಡೈಲಾಗ್ ಆಚೆ ಬಂದಿದೆ. ಹಾಗೇನೆ ಯುವ
ಯುವ ಮೂವಿದು ಕೂಡ ಒಂದು ಡೈಲಾಗ್ ಆಚೆ ಬಂದಿದೆ. ಏನಂದ್ರೆ ಯುವ ಮೂವಿದು ಅವರ ಏನೋ ಜವಾಬ್ದಾರಿ ಹೊತ್ತು ತಂದಿರೋ ರೀತಿಯಲ್ಲಿ ಹೇಳಿರುವಂತ ಡೈಲಾಗ್ ಆಗಿರುವಂಥದ್ದು. ಅದೇ ನೀವು ಧ್ರುವ ಸರ್ಜಾವರ KD ಮೂವಿದು ಡೈಲಾಗ್ ನೋಡಿದ್ರೆ ಎಷ್ಟು ರಕ್ತಪಾತ ಆಗಕೊಟ್ಟಿದೆ ಅಂತ, ಈ ಮೂವಿಲಿ ಏನಾಗಕೊಟ್ಟಿದೆ ಅನ್ನೋದು ಈ ಡೈಲಾಗ್ ಸೂಚಿಸುತ್ತೆ. ಅಂದ್ರೆ ಏನಂದ್ರೆ ಎರಡು ಮೂವಿ ಡೈಲಾಗ್ ಏನು ಲೀಕ್ ಆಗಿದೆಯಲ್ಲ, ಅಥವಾ ಅವರೇ ಆಚೆ ಹಾಕಿರ್ತಾರೆ ಹೇಳ್ತಾರೆ ಅಷ್ಟೇ ಸಿಕ್ಕಿದೆ ಹಾಗೆ ಅಂತ, ಬಟ್ ಎರಡು ಕೂಡ ಕನ್ಫರ್ಮ್ ಡೈಲಾಗ್ ಆಗಿರುವಂಥದ್ದು. ಯಾಕೆಂದ್ರೆ ನನಗೆ ಗೊತ್ತಿದೆ, ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗಲ್ಲ. ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟು, ನಿಮ್ಮ ಕಲೆಕ್ಟ್ ಮಾಡಿ ಶೇರ್ ಮಾಡಿ, ಚಾನಲ್ ಶುರುವಾಗಿದ್ರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.